ಹಾಯ್ ಎವ್ರಿವನ್, ಕೆಇಎ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಮೊದಲನೇ ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಮೊದಲನೇ ದಿನ ಸರ್ವ ಸಮಸ್ಯೆ ಆಗಿದೆ. ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಸಾಕಷ್ಟು ತೊಂದರೆ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ಬಂದಿದೆ, ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇಲ್ಲಿ ನಿಮಗೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸಿಇಟಿ ಮೂಲಕ ಹೋಗುವ ವಿದ್ಯಾರ್ಥಿಗಳಿಗೆ ಕೆಇಇಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆರಂಭ ಮಾಡಿದ್ದಾರೆ. ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆಗಳು ಕೂಡ ಆಗಿದೆ. ಹೀಗಾಗಿ ಗಂಟೆಗಟ್ಟಲೆ ಕಾಯವಾಗಿ ಪರಿಸ್ಥಿತಿ ಬಂದಿದೆ. ಇಲ್ಲಿ ಬೆಂಗಳೂರು ವಿದ್ಯಾರ್ಥಿಗಳಿಗೆ ಅಥವಾ ಬೆಂಗಳೂರಲ್ಲಿರೋರಿಗೆ ಕೆಇಎ ಆಫೀಸಲ್ಲೇ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಹೀಗಾಗಿ ಬೆಳಗಿಂದನೇ ವಿದ್ಯಾರ್ಥಿಗಳು ಆಗಮಿಸಿದರು. ಸರ್ವ ಸಮಸ್ಯೆಯಿಂದ ಪ್ರಕ್ರಿಯೆ ಗಂಟೆ ಕಾಲ ಆಯಿತು. ಮತ್ತೊಂದೆಡೆ ಬಿವಿಗಳು ಕೂಡ ತಡವಾಗಿ ಕಚೇರಿಗೆ ಬಂದಿದ್ದಾರೆ ಅಂತ ವಿದ್ಯಾರ್ಥಿಗಳು ತಿಳಿಸಿದರು. ಇದು ಆಸ್ ಯೂಶುವಲ್ ಕಾಮನ್ನು, ಸರ್ಕಾರಿ ನೌಕರಿಗಳೇ ಬೇಕಾಬಿಟ್ಟು ಕೆಲಸ ಮಾಡ್ತಾರೆ. ಇನ್ನು ಕೆಇಎ ಆಫೀಸು ಸೆಂಟ್ರ್ ಮೇನ್ ಸೆಂಟರು, ಅಲ್ಲೇ ಈ ರೀತಿ ದೋಷ ಇದ್ರೆ ಏನು ಮಾಡೋಕೆ ಆಗೋದಿಲ್ಲ. ಸ್ಥಳದಲ್ಲಿ ಅಧಿಕಾರಿಗಳ ವಿರುದ್ಧ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಪ್ರಕ್ರಿಯೆ ಗೊಂದಲ ತಪ್ಪಿಸಲು ದಾಖಲೆಗಳ ಪರಿಶೀಲನೆ ಅಪ್ಲೋಡ್ ಹೊಣೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ವಹಿಸಿದೆ. ಆದರೆ ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಬಿಎಗಳು ಮಾತ್ರ ಪ್ರಾಧಿಕಾರದ ಕೇಂದ್ರ ಕಚೇರಿಗೆ ಬಂದು ಕಾರ್ಯನಿರ್ವಹಿಸಬೇಕು. ಉಳಿದ ಜಿಲ್ಲೆಗಳಲ್ಲಿ ಬಿಎಗಳು ಆಯಾ ಜಿಲ್ಲೆಗಳ ಕುರಿತು ದಾಖಲಾತಿ ಪರಿಶೀಲನೆ ಅಪ್ಲೋಡ್ ಮಾಡಬೇಕೆಂದು ಸೂಚಿಸಿದೆ. ಬೆಂಗಳೂರು ಜಿಲ್ಲೆಗಳಲ್ಲಿ ಏನಾಗಿದೆ ಅಂದ್ರೆ ಬಿಎಗಳು ಬಿ ಆಫೀಸರ್ ಮಾಡೋಂಗಿಲ್ಲ, ಅವರು ಬಂದು ಕೆಇ ಆಫೀಸಲ್ಲೇ ಮಾಡಬೇಕು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಫೀಸಲ್ಲಿ ಮಾಡಬೇಕು. ಬಟ್ ಬೇರೆ ಜಿಲ್ಲೆಯಲ್ಲೆಲ್ಲ ಮಾಮೂಲಿ ತಮ್ಮ ತಾಲೂಕು ಕಚೇರಿಯಲ್ಲಿ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಅಲ್ಲಿ ಬಿಇಒಗಳು ಲೇಟ್ ಆಗಿ ಬರುತ್ತಾರೆ, ಅಲ್ಲೂ ಕೂಡ ಡಿಲೇ ಆಗ್ತಿದೆ. ಇಲ್ಲಿ ಕೆಇಒರು ಕಡಾಚರಕ್ಕೆ ವೆರಿಫಿಕೇಶನ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ತಮ್ಮ ಪೋಷಕರಿಗೆ ಗಂಟೆಗಟ್ಟಲೆ ಏನಿಲ್ಲ ಹಾಗೆ ಗಂಟೆಗಟ್ಟಲೆ ಕ್ಯೂ ಇಲ್ಲ ಹಾಗೆ ಮಾಡ್ತಾರೆ. ಪಾಲಕರು ವಿದ್ಯಾರ್ಥಿಗಳ ಆರೋಪಗಳನ್ನು ಕೆಇ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇದು ಕಾಮನ್ನು, ಅವರು ನಿರಾಕರಿಸ್ತಾ ಹೋಗ್ತಾರೆ, ಅವರು ಹಣೆಬರಣೆ ಅಷ್ಟು. ಕೆಲ ನಿಮಿಷಗಳ ಕಾಲವಷ್ಟೇ ದಾಖಲಾ ಪರಿಶೀಲನೆ ಪ್ರಕ್ರಿಯೆ ವಿಳಂಬವಾಗಿತ್ತು, ಗಂಟೆಗಳ ಕಾಲ ಆಗಿಲ್ಲ. ಅಲ್ಲದೆ ಮೊದಲ ದಿನ ವ್ಯವಸ್ಥೆಯಲ್ಲಿ ಕೆಲ ಸಮಸ್ಯೆ ತಾಂತ್ರಿಕ ಲೋಪಗಳನ್ನು ಉಂಟಾಗುತ್ತವೆ, ಅವುಗಳನ್ನು ಸರಿಪಡಿಸಿ ಪ್ರಕ್ರಿಯೆ ಆರಂಭಿಸಬೇಕಾಗುತ್ತದೆ. ಈಗ ಎಲ್ಲವೂ ಸರಿ ಹೋಗಿದೆ, ಮಂಗಳವಾರದಿಂದ ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಕ್ರಿಯೆ ನಡೆಯಲಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದರು. ತಾಂತ್ರಿಕ ದೋಷ ಆಗಿದೆ, ತೊಂದರೆ ಆಗಿದೆ, ಮತ್ತೆ ಸರಿಯಾಗುತ್ತೆ, ಮಂಗಳವಾರದಿಂದ ಮತ್ತೆ ಸರಿಯಾಗುತ್ತೆ ಅಂತ ಒಬ್ಬರು ಅಧಿಕಾರಿಗಳು ಹೇಳಿಸಿದಾರಂತೆ. ಓಕೆ, ಈಗ ಗಂಟೆಗಟ್ಟಲೆ ಹೆಂಗ್ ಕಾಯಿಸಿದಾರೆ ಅಂದ್ರೆ ಬೆಳಗ್ಗೆ 8 ವರೆಗೆ ಶುರು ಆಗಿದ್ದು ಅಂತ ಹೇಳಿದ್ರು. ಅರ್ಧ ಗಂಟೆ ಮೊದಲೇ ಬಂದಿದ್ದಾರೆ, ಅಂದ್ರೆ 8 ವರೆಗೆ ಶುರು ಆಗ್ಬೇಕು ಅಂತ ಹೇಳಿದ್ರು, 8 ಗಂಟೆಗೆ ಬಂದಿದ್ದಾರೆ. ಆದ್ರೆ ಅಧಿಕಾರಿಗಳು 10:30 ಆದರೂ ಯಾವ್ದೇ ರೀತಿ ಪ್ರಕ್ರಿಯೆ ಪ್ರಾರಂಭಿಸಿಲ್ಲ, ಕೇಳೋದೆ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ದೊಡ್ಡ ಇನ್ಸ್ಟಿಟ್ಯೂಷನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ಅವರು ಸಾಕಷ್ಟು ಎಕ್ಸಾಮ್ ಅನ್ನ ಮಾಡಿದ್ದಾರೆ, ಸಿಇಟಿ ಇಂದ ಹಿಡಿದು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ದಾರೆ. ಇವರಿಗೆ ಸರ್ವರ್ ಪ್ರಾಬ್ಲಮ್ ಅಂದ್ರೆ ಬೇರೆಯವರ ಕತೆ ಏನು, ಏನು ಸರ್ಕಾರದ ಕಥೆ ಏನು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.